ಸಿದ್ದೇಶ್ವರ ಸ್ವಾಮೀಜಿಯವರನ್ನ ನಾವು ಭೇಟಿಯಾದಾಗಲೆಲ್ಲ ಎಂದೂ ಅವರನ್ನ ನಾವು ಹೊಸಬಟ್ಟೆಯಲ್ಲಿ ಕಂಡಿಲ್ಲ. ತೊಡಗಿರುವಂತಹ ಎರಡು ಮೂರು ಜೋಡಿ ಬಟ್ಟೆಯನ್ನ ನಿರಂತರವಾಗಿ ಹಾಕ್ತಾ ಇತ್ತು. ಒಂದಿನ ನಾನೇ ಕೇಳಿದೆ, ಸ್ವಾಮೀಜಿ ಹರಿದವಾಗಿರುವಂತ ಬಟ್ಟೆಯನ್ನ ಯಾಕೆ ಹೊಲ್ದು ಹೊಲ್ದು ಹಾಕೊಂಡಿದ್ದೀರಿ ಅಂತ. ಈ ದೇಹನೇ ಶಾಶ್ವತ ಅಲ್ಲ, ಇನ್ನು ಬಟ್ಟೆನೇ ಶಾಶ್ವತ ತಂಗಿ ಅಂತ ಕೇಳಿದ್ರು. ದೇಹನೇ ಶಾಶ್ವತ ಅಲ್ಲ, ಹೌದು. ನಿಮ್ಮ ದೇಹವನ್ನ ಈ ಭೂಮಿ ಮೇಲೆ ಉಳ್ಬಾರ್ದು ಅಂತ ಹೇಳೋದಿದ್ದೀರಿ, ಸುಡಬೇಕು ಅಂತ ಹೇಳಿದ್ದೀರಿ. ಆದ್ರೆ ಇಲ್ಲಿ ಬಂದಿರುವಂತ ಭಕ್ತ ಸಾಗರವನ್ನ ಕಂಡಾಗ ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬರ ಮನಸ್ಸಲ್ಲೂ ಹೃದಯದಲ್ಲಿ ನೀವು ಇದ್ದೀರಿ ಅನ್ನುವಂಥದ್ದು ಇವತ್ತು ಅರಿವಾಗ್ತಾ ಇದೆ. ನೀವು ಎಲ್ಲೇ ಹೋಗ್ಲಿ ಲಕ್ಷಾಂತರ ಜನ ನಿಮ್ಮ ಪ್ರವಚನವನ್ನು ಕೇಳಕ್ಕೆ ಸೇರ್ತಾ ಇದ್ರು. ಒಂದು ಗಂಟೆಯ ಪ್ರವಚನಕ್ಕೆ 4-5 ಗಂಟೆ ಮೊದಲೇ ಬಂದು ಕೂತು ಕಾಯ್ತಾ ಇದ್ರು. ಇದು ನಿಮ್ಮ ಮಾತಿಗೆ ಎಷ್ಟು ಗೌರವನ್ನ ಈ ರಾಜ್ಯದ ಜನ ಅಥವಾ ಅಕ್ಕಪಕ್ಕದ ರಾಜ್ಯದ ಜನ ತೋರಿಸ್ತಿದ್ರು ಅನ್ನೋದಕ್ಕೆ ಸಾಕ್ಷಿ. ಸಂತರು ಅಂದ್ರೆ ಹೇಗಿರ್ಬೇಕು ಅನ್ನುವಂತ ದಾರಿಯನ್ನ ನೀವು ಹಾಕಿಕೊಟ್ಟಿದ್ದೀರಿ. ಸಂತರು ಹೇಗೆ ಜೀವಿಸ್ಬೇಕು ಅನ್ನುವಂತ ಒಂದು ಪ್ರೇರಣೆಯನ್ನ ನೀವು ಕೊಟ್ಟು ಹೋಗಿದ್ದೀರಿ. ನಿಜವಾದ ಈ ಶತಮಾನದ ಸಂತ ಅಂತಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅನ್ನುವಂಥದ್ದನ್ನ ಹೇಳಕ್ಕೆ ನಮ್ಮೆಲ್ಲರಿಗೂ ಕೂಡ ಆನಂದ ಆಗುತ್ತೆ. ಸಮಾಜ ಸಂಕಷ್ಟದಲ್ಲಿದ್ದಾಗ, ದೇಶ ಸಂಕಷ್ಟದಲ್ಲಿದ್ದಾಗ ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬರು ಯುಗಪುರುಷರು ಹುಟ್ಟುತ್ತಾರಂತೆ. ಭಾರತದಲ್ಲಿ ಬ್ರಿಟಿಷರು ಇದ್ದಾಗ ರಾಮಕೃಷ್ಣ ಪರಮಹಂಸವರು, ರಮಣ ಮಹರ್ಷಿ ಅಂತವರು, ಸ್ವಾಮಿ ವಿವೇಕಾನಂದ ಅಂತವರು ಹುಟ್ಟಿದ್ರು. ಸಮಾಜವನ್ನ ಬಡಿದೆಬ್ಬಿಸುವಂತ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತಿನ ಈ ಸಮಾಜಕ್ಕೆ ಅಜ್ಞಾನದಲ್ಲಿದ್ದಂತ ನಮ್ಮೆಲ್ಲರಿಗೆ ಕೂಡ ಜ್ಞಾನದ ಜ್ಯೋತಿಯನ್ನ ಮನೆಮನದಲ್ಲಿ ಬೆಳಗಿಸಿದಂತ ಸ್ವಾಮೀಜಿ ನೀವಾಗಿದ್ರಿ. ಸರಳತೆಯ ಬದುಕಲ್ಲಿ ಬದುಕಿದ್ರಿ. ತನ್ನದು ಅನ್ನುವಂಥದ್ದು ಏನೂ ಇಲ್ಲ. ಹೋಗುವಾಗ ನಾನು ಏನನ್ನೂ ಕೊಂಡು ಹೋಗಲ್ಲ, ದೇಹನೂ ಬಿಟ್ಟು ಹೋಗಲ್ಲ ಅನ್ನುವಂತ ಆ ಒಂದು ಸರಳತೆಯನ್ನ ಮತ್ತು ಸಮಾಜಕ್ಕೆ ಮಾರ್ಗದರ್ಶಿ ಆಗುವಂತ ಒಂದು ಪ್ರೇರಣೆಯನ್ನ ಕೊಟ್ಟು ಹೋಗಿದ್ದೀರಿ.